ಸದ್ಯ ಮಾರುಕಟ್ಟೆಯಲ್ಲಿ ಜಿಯೋ ಸಂಬಂಧಿತ ವಿಷಯಗಳು ಸಾಕಷ್ಟು ಚರ್ಚೆಗೆ ಬರುತ್ತಿದೆ. ಇದೇ ಮಾದರಿಯಲ್ಲಿ ಕಳೆದ 2 ದಿನಗಳಿಂದ ಜಿಯೋ ಹೋಮ್ ಟಿವಿಯನ್ನ ಲಾಂಚ್ ಮಾಡಲಿದೆ ಎನ್ನುವ ಸುದ್ದಿಯೊಂದು ಹರಿದಾಡ್ತಾ ಇದೆ. ಮಾರುಕಟ್ಟೆಯಲ್ಲಿ ಸದಾ ಹೊಸತನವನ್ನ ಚಿಂತಿಸುವ ಜಿಯೋ ಈ ಬಾರಿ ಬಳಕೆದಾರರಿಗೆ ಹೊಸ ಮಾದರಿಯ ಸೇವೆಯನ್ನ ನೀಡಲಿದ್ದು, ಹೀಗಾಗಿ ಜಿಯೋ ಹೋಮ್ ಟಿವಿ ಕುರಿತು ಹೆಚ್ಚಿನ ಕುತೂಹಲ ನಿರ್ಮಾಣವಾಗಿದೆ. ಈಗಾಗಲೇ ಮಾರುಕಟ್ಟೆಗೆ ಜಿಯೋ ಡಿಟಿಎಚ್ ಸೇವೆಯನ್ನ ಲಾಂಚ್ ಮಾಡಬೇಕಾಗಿತ್ತು, ಆದರೆ ಇದು ಸಾಧ್ಯವಾಗಿಲ್ಲ. ಡಿಟಿಎಚ್ಗಿಂತಲೂ ಭಿನ್ನವಾದ EMBMS ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಹೋಮ್ ಟಿವಿ ಸೇವೆಯನ್ನ ನೀಡಲಿದೆ ಎನ್ನುವ ಮಾತು ಕೇಳಿಬಂದಿದೆ. ಈ ಹೊಸ ಸೇವೆಯಲ್ಲಿ ಬಳಕೆದಾರರಿಗೆ ಹೆಚ್ಚಿನ ವೆಚ್ಚವಿಲ್ಲದೆ ಟಿವಿ ಚಾನೆಲ್ಗಳನ್ನ ನೋಡುವ ಅವಕಾಶವನ್ನ ನೀಡಲಿದೆ. ಇದರಲ್ಲಿ ಕೆಲವು ಸೇವೆಗಳನ್ನ ಪಡೆಯಲು ಇಂಟರ್ನೆಟ್ ಆಗಲಿ ಕೇಬಲ್ ವ್ಯವಸ್ಥೆ ಆಗಲಿ ಬೇಕಾಗಿಲ್ಲ ಎನ್ನುವ ಮಾತು ಕೂಡ ಕೇಳಿ ಬಂದಿದೆ. ಜಿಯೋ ಡಿಟಿಎಚ್ ಸೇವೆಯನ್ನ ಲಾಂಚ್ ಮಾಡಲು ಹಿಂದೆ ಮುಂದೆ ನೋಡುತ್ತಿದ್ದು ಇದಕ್ಕಾಗಿ ಹೆಚ್ಚಿನ ಬಂಡವಾಳ ಬೇಕಾಗಿರುವುದೇ ಕಾರಣವಾಗಿದೆ. ಇದನ್ನ ಮೀರಿದಂತಹ ಸೇವೆಯನ್ನ ನೀಡಲು ಯೋಜನೆಯನ್ನ ರೂಪಿಸಿದೆ. ಇದೇ ಜಿಯೋ ಹೋಮ್ ಟಿವಿ ಎನ್ನಲಾಗಿದೆ. ಮಾರುಕಟ್ಟೆಯಲ್ಲಿ ಎಲ್ಇಡಿ ಟಿವಿಗಳ ಸಂಖ್ಯೆಯು ಹೆಚ್ಚಾದ ಹಿನ್ನೆಲೆಯಲ್ಲಿ ಬಳಕೆದಾರರು ಗುಣಮಟ್ಟದ ಡಿಟಿಎಚ್ ಸೇವೆಯನ್ನ ಪಡೆಯಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಚ್ಡಿ ಚಾನೆಲ್ಗಳು ಹೆಚ್ಚು ಸದ್ದು ಮಾಡುತ್ತಿವೆ, ಆದರೆ ಎಚ್ಡಿ ಚಾನೆಲ್ಗಳು ಮಾಸಿಕ ಶುಲ್ಕವು ದುಬಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಯೋ ಹೋಮ್ ಟಿವಿ ಕಡಿಮೆ ಬೆಲೆಗೆ ಎಸ್ಡಿ ಪ್ಲಸ್ ಎಚ್ಡಿ ಚಾನೆಲ್ಗಳು ದೊರೆಯಲಿದೆ. ಈಗಾಗಲೇ ತನ್ನ ಬಳಕೆದಾರರಿಗೆ ಜಿಯೋ ಟಿವಿ ಆಪ್ ಮೂಲಕ ನೀಡುತ್ತಿರುವ 500ಕ್ಕೂ ಹೆಚ್ಚು ಚಾನೆಲ್ಗಳನ್ನ ಹೋಮ್ ಟಿವಿಯಲ್ಲಿಯೂ ನೀಡಲಿದೆ ಎಂದು ಹೇಳಲಾಗುತ್ತಿದೆ. ಬಳಕೆದಾರರಿಗೆ 1 ರೂಪಾಯಿಗಿಂತ ಕಡಿಮೆ ಬೆಲೆಗೆ ಚಾನೆಲ್ಗಳನ್ನ ಇದು ನೀಡಲಿದೆ. ಜಿಯೋ ತನ್ನ ಹೋಮ್ ಟಿವಿ ಸೇವೆಯಲ್ಲಿ ಪ್ರತಿ ತಿಂಗಳಿಗೆ ಎಸ್ಡಿ ಚಾನೆಲ್ಗಳನ್ನ 200 ರೂಪಾಯಿ ಮತ್ತು ಎಸ್ಡಿ ಪ್ಲಸ್ ಎಚ್ಡಿ ಚಾನೆಲ್ಗಳನ್ನ 400 ರೂಪಾಯಿಗೆ ನೀಡಲಿದೆ ಎಂದು ಮೂಲಗಳು ತಿಳಿಸಿದ್ದು, ಇದು ಸಾಮಾನ್ಯ ಡಿಟಿಎಚ್ ಸೇವೆಗಿಂತಲೂ ಕಡಿಮೆ ದರವಾಗಿದೆ. ಈ ಕುರಿತು ಜಿಯೋ ಮೂಲದಿಂದ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಜಿಯೋ ತನ್ನ ಹೋಮ್ ಟಿವಿ ಸೇವೆಯನ್ನು ಸದ್ಯ ಲಾಂಚ್ ಮಾಡಲಿರುವ FTTH ಫೈಬರ್ ಬ್ರಾಡ್ ಬ್ಯಾಂಡ್ನೊಂದಿಗೆ ಲಾಂಚ್ ಮಾಡಲಿದೆ ಎಂದು ಹೇಳಲಾಗುತ್ತಿದೆ. ಜಿಯೋ ಹೋಮ್ ಟಿವಿ ಸೇವೆಯಲ್ಲಿ ಕೆಲವು ಸೇವೆಯನ್ನ ಪಡೆಯಲು ಇಂಟರ್ನೆಟ್ ಬೇಕಾಗಿದ್ದು, ಕೆಲವು ಚಾನೆಲ್ಗಳು ಹಾಗೆಯೇ ನೋಡಬಹುದಾಗಿದೆ. MBMS ತಂತ್ರಜ್ಞಾನ, ಎನ್ಹಾನ್ಸ್ ಮಲ್ಟಿಮೀಡಿಯಾ ಬ್ರಾಡ್ಕಾಸ್ಟ್ ಮಲ್ಟಿಕಾಸ್ಟ್ ಸರ್ವಿಸಸ್ ಮೂಲಕ ಜಿಯೋ ಹೋಮ್ ಟಿವಿಯನ್ನ ಲಾಂಚ್ ಮಾಡಲಿದೆ. ಇದು ಹೈಬ್ರಿಡ್ ಟೆಕ್ನಾಲಜಿ ಆಗಿದ್ದು ಮೊದಲ ಬಾರಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಇದು ಬಳಕೆದಾರರಿಗೆ ಹೊಸ ಅನುಭವವನ್ನ ನೀಡುತ್ತದೆ. EMBMS ತಂತ್ರಜ್ಞಾನದಲ್ಲಿ ಜಿಯೋ ಹೋಮ್ ಟಿವಿಯನ್ನ ಬಳಕೆ ಮಾಡಿಕೊಳ್ಳಲು ಟೆಲಿಕಾಂ ಸೇವೆಯನ್ನ ಪಡೆದುಕೊಳ್ಳಲಿದೆ. ಇದಕ್ಕಾಗಿ ಯಾವುದೇ ಇಂಟರ್ನೆಟ್ ಆಗಲಿ ಕೇಬಲ್ ಆಗಲಿ ಬಳಕೆ ಬೇಕಾಗಿಲ್ಲ. ಕೆಲವು ಚಾನೆಲ್ಗಳನ್ನ ಉಚಿತವಾಗಿ ಹಾಗೆ ಪ್ರಸಾರವಾಗಲಿವೆ. ಆಫ್ಲೈನ್ ನಲ್ಲಿಯೇ ಚಾನೆಲ್ಗಳನ್ನ ನೋಡಬಹುದಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.